उत्तर कन्नड जिले में दशक अरण्य अतिक्रमणदार भूमि हकुगे होराट समस्थे परिहार केंद्र सरकार कई हन वर्ष अधिकार बीजेपी केंद्र सरकार यह समस्थे परिहार साध्य अरण्य अतिक्रमणदार भटकल तालूकु समिति अध्यक्ष राम मोगे सोमवार कारवारद पत्रिका भवन सुद्दिगोष्ठी अरण्य अतिक्रमणदारर सक्रमाति होराट पक्षातीतवादुद्दु अरण्य अतिक्रमण सक्रम माडुव नियमगळन्नु सरळीकरण माडुव अधिकार केंद्र सरकारद कैयल्लिदे अरण्य भूमियन्नु सक्रम माडलु ओंदु तलेमारिन साक्षि साकु ಒಂದು ದಾಖಲೆ ಸಾಕು ಅಥವಾ 25 ವರ್ಷಗಳಿಂದ ಅರಣ್ಯ ಭೂಮಿಯಲ್ಲಿ ಉಳುಮೆ ಮಾಡಿದ ದಾಖಲೆಯನ್ನು ನೀಡಿ ಎಂದು ನಿಯಮ ರೂಪಿಸಿ ಕಾನೂನು ಮಾಡಲಿ ಎಂದು ಅವರು ಕೇಂದ್ರ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವನ್ನು ಒತ್ತಾಯಿಸಿದರು ಅಲ್ಲದೆ ಕಸ್ತೂರಿ ರಂಗನ ವರದಿಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದೆ ಅದನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿ ರೈತರನ್ನು ಉಳಿಸಲಿ ಎಂದರು ಮೂರು ದಶಕಕ್ಕೂ ಹೆಚ್ಚು ಕಾಲದಿಂದ ಅರಣ್ಯ ಅತಿಕ್ರಮಣದಾರರು ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಆದರೆ ಕೇಂದ್ರ ಸ್ಪಂದಿಸಿಲ್ಲ ಈ ಸಲದ ಚಳಿಗಾಲದ ಅಧಿವೇಶನದಲ್ಲಿ ದೆಹಲಿಗೆ ಹೋಗಿ ನಮ್ಮ ಸಂಸದರು ಹಾಗೂ ಅನೇಕ ಸಂಸದರ ಮೂಲಕ ಕಾನೂನು ತಿದ್ದುಪಡಿಗೆ ಒತ್ತಾಯಿಸುತ್ತೇವೆ ಎಂದು ಅರಣ್ಯ ಅತಿಕ್ರಮಣ ಸಕ್ರಮಣ ಹೋರಾಟ ಸಮಿತಿ ಅಧ್ಯಕ್ಷ ರಾಮ ಮೊಗೇರ್ ಹೇಳಿದರು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಎಲ್ಲಾ ಪ್ರಯತ್ನ ಮಾಡುತ್ತೇವೆ ಎಂದು ಅವರು ಹೇಳಿದರು ಈ ಕಸ್ತೂರಿರಂಗನ ವರದಿಯಲ್ಲಿ ರಾಜ್ಯದ 1597 ಹಳ್ಳಿಗಳು ಬರ್ತದೆ ಅಲ್ಲಿ ಅತಿಕ್ರಮಣದ ಎಲ್ಲಾ ಪ್ರದೇಶ ಅತಿಕ್ರಮಣ ಮಾಡಿ ಅಡಿಕೆ ತೋಟ ಗದ್ದೆ ಮನೆ ಹೊಲ ಎಲ್ಲ ಮಾಡ್ಕೊಂಡಿದ್ರಲ್ಲ ಅತಿಕ್ರಮಣದವರು ಆ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಮಾಡಿ ಘೋಷಣೆ ಮಾಡಿದೆ ಈಗ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ 704 ಹಳ್ಳಿಗಳನ್ನು ಸೇರಿಸಿದ್ದಾರೆ 704 ನಮ್ಮ ಭಟ್ಕಳ ತಾಲೂಕಿನಲ್ಲಿ 24 ಹಳ್ಳಿಯನ್ನು ಸೇರಿಸಿದ್ದಾರೆ 8 ಪಂಚಾಯತ್ ಬರ್ತದೆ ಹಾಗಾಗಿ ಇದನ್ನ ನಮಗೆ ಏನಾಗಿದೆ ಅಂದರೆ ಈ ಅತಿಕ್ರಮಣ ಜಾಗದ ಹೆಚ್ಚಿನ ಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದರೆ ಜಿಲ್ಲೆಯಲ್ಲಿ ಅಡಿಕೆ ತೋಟ ಗದ್ದೆ ಹೊಲೆ ಮನೆ ಎಲ್ಲ ಅತಿಕ್ರಮಣ ಮಾಡಿದವರು ಎಲ್ಲಿ ಹೋಗ್ಬೇಕು ಹಾಗಾಗಿ ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಜಿಲ್ಲೆಯನ್ನು ದೇಶದ ಅತ್ಯುನ್ನತ ರಕ್ಷಣಾ ವ್ಯವಸ್ಥೆ ನೌಕಾನೆಲೆಗೆ ದಾನ ಮಾಡಿದ್ದೇವೆ ಕೈಗಾರಿಕೆ ದಾನ ಮಾಡಿದ್ದೇವೆ ಪ್ರಾಜೆಕ್ಟ್ಗಳಿಗೆ ವಾಟರ್ ಪ್ರಾಜೆಕ್ಟ್ಗಳಿಗೆ ನಲ ಜಲವನ್ನು ಬಿಟ್ಬಿಟ್ಟಿದ್ದೇವೆ ನಾವು ಅದರ ಮಧ್ಯದಲ್ಲಿ ಈ ಇದನ್ನ ಕಾಂಕ್ರೀಟ್ ರೈಲ್ ಬಿಟ್ಬಿಟ್ಟಿದ್ದೇವೆ ಅದರ ಮಧ್ಯದಲ್ಲಿ ಈಗ ಇದು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕಸ್ತೂರಿ ರಂಗನದಲ್ಲಿ ಮಾಡಿದ್ದಾರೆ ಇದು ಅತಿಕ್ರಮಣದಾರರಿಗೆ ಮಾಡಿದ ದೊಡ್ಡ ಅನ್ಯಾಯ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮಿತ್ರರಿಗೆ ನಾನು ಹೇಳಬಯಸ್ತೇನೆ ಮತ್ತು ಅದಕ್ಕಾಗಿ ಇದನ್ನ ಮನಗಂಡ ಕರ್ನಾಟಕ ರಾಜ್ಯದಂತ ವಿಧಾನಸಭೆಯಲ್ಲಿ ನಮ್ಮ ಜಿಲ್ಲೆಯ ಸಾಕು ಇದರ ಬಗ್ಗೆ ಧ್ವನಿ ಎತ್ತಿ ಅತಿಕ್ರಮಣದಾರರಿಗೆ ಅನ್ಯಾಯವಾಗುತ್ತದಾಗ ವಿಧಾನಸಭೆಯಲ್ಲೂ ಕರ್ನಾಟಕದ ಮುಖ್ಯಮಂತ್ರಿಗಳು ಇಲ್ಲ ಅತಿಕ್ರಮಣದಾರರ ಪರವಾಗಿ ನಾವು ನಿಲ್ಲಬೇಕು ಅತಿಕ್ರಮಣದ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿ ಅಲ್ಲಿ ರೆಸಲ್ಯೂಷನ್ ಅನ್ನು ಪಾಸ್ ಮಾಡದಾದ್ರೆ ಮಂತ್ರಿ ಪರಿಷತ್ತಲ್ಲೂ ಸಹ ಕಸ್ತೂರಿ ರಂಗನ ವರದಿ ಜಾರಿಯಾದ್ರೆ ಎಲ್ಲ ಅತಿಕ್ರಮಣದಾರರಿಗೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿ ಅದನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಕಳಿಸಿದ್ದಾರೆ ಭಟ್ಕಳ ಅರಣ್ಯ ಅತಿಕ್ರಮಣ ಸಕ್ರಮಾತಿ ಹೋರಾಟದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ